ಸಿ ಎಂ ಆಗೋಕ್ಕೂ ಸೈ ವಿಪಕ್ಷ ನಾಯಕನ ಸ್ಥಾನಕ್ಕೂ ಜೈ ವಿಪಕ್ಷ ನಾಯಕರಾಗ್ತಾರ ಅರವಿಂದ್ ಬೆಲ್ಲದ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಯಡಿಯೂರಪ್ಪ ಅವರನ್ನು ಕಣ್ಣೀರು ಹಾಕಿಸಿ ಸಿ ಎಂ ಸ್ಥಾನದಿಂದ ಕೆಳಗಿಳಿಸಿದಂಥ ಬಿ ಜೆ ಪಿ ಪಕ್ಷ ಆ ಹಂತದಲ್ಲಿ ಯಾರನ್ನು ಸಿ ಎಂ ಬಸವರಾಜ ಬೊಮ್ಮಾಯಿ ಅವರ ಆಯ್ಕೆ ಆಗಿರಲಿಲ್ಲ ಬಸವರಾಜ ಬೊಮ್ಮಾಯಿಗಿಂತಲೂ ಮೊದಲು ಹೈಕಮಾಂಡ್ ಕಣ್ಣಿಟ್ಟಿದ್ದು ಅರವಿಂದ ಬೆಲ್ಲದ್ ಅವರ ಮೇಲೆ ಚಂದ್ರಕಾಂತ್ ಬೆಲ್ಲದ್ ಹಿರಿಯ ಜನಪ್ರತಿನಿಧಿ ಅವರ ಮಗ ಅರವಿಂದ್ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ವಿದೇಶದಲ್ಲಿ ಕಲಿತು ವಿದೇಶದಲ್ಲಿ ಇದ್ಕೊಂಡು ನಂತರ ಒಂದಷ್ಟು ಬಿಸ್ನೆಸ್ಸನ್ನು ಮಾಡಿಕೊಂಡು ಇಲ್ಲ ನಾನು ರಾಜಕೀಯವನ್ನು ಮಾಡಬೇಕು ಅಂತ ಕುಟುಂಬದ ವಿರೋಧವನ್ನು ಕಟ್ಕೊಂಡು ಅವ್ರ ತಂದೆ ತಾಯಿ ಹೇಳಿರೋಂಥ ಯಾವ ಕಾರಣಕ್ಕೆ ರಾಜಕೀಯಕ್ಕೆ ಬರಬಾರ್ದು ನೀನು ಅಂತ ಯಾಕೆಂದರೆ ಅವ್ರ ತಂದೆಗೆ ಸಿಗಬೇಕಾದ ಸೂಕ್ತ ಸ್ಥಾನಮಾನಗಳು ಸಿಕ್ಕಿರಲಿಲ್ಲ ಇಷ್ಟಾದರೂ ಕೂಡ ನಾನು ತಂದೆಯ ಹೆಸರಲ್ಲ ಸ್ವಂತ ಬಲದ ಮೇಲೆ ನಾನು ರಾಜಕೀಯವನ್ನು ಮಾಡಬೇಕು ಜನರ ಸೇವೆಯನ್ನು ಮಾಡಬೇಕು ಅಂತ ಭಾರತಕ್ಕೆ ಬಂದು ಶಾಸಕರಾದವರು ಆ ನಂತರದಲ್ಲಿ ಏಕಾಏಕಿ ಅರವಿಂದ್ ಬೆಲ್ಲದವರ ಹೆಸರು ಸಿ ಎಂ ರೇಸ್ನಲ್ಲಿ ಕೇಳಿಸ್ ಕೇಳಿಸ್ಕೊಳ್ತು ಅದಕ್ಕೆ ಕಾರಣವೂ ಇತ್ತು ಸಮರ್ಥನಾಯಕ ವಿದ್ಯಾವಂತ ಯುವ ನಾಯಕ ಭವಿಷ್ಯದ ದೃಷ್ಟಿಯಲ್ಲಿ ಒಂದು ರೀತಿಯಲ್ಲಿ ಕ್ಷಾಣಾಕ್ಷ ಸಿ ಎಂ ಮಾಡಬೇಕು ಅಂತ ಆದರೆ ಕೊನೆ ಕ್ಷಣದಲ್ಲಿ ಏನಾಯಿತು ಗೊತ್ತಿಲ್ಲ ಬಸವರಾಜ ಅವರು ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸಿ ಎಮ್ ಆಗೋದ್ರು ಹಂಗನ್ಬಿಟ್ಟು ಅರವಿಂದ್ ಬೆಲ್ಲದೇನು ನಿರಾಸೆ ಆಗಲಿಲ್ಲ ಇನ್ನೂ ವಯಸ್ಸಿದೆ ಅವಕಾಶವಿದೆ ಅಂತ ಬಟ್ ಅರವಿಂದ್ ಬೆಲ್ಲದ್ ಯಾವತ್ತು ಉನ್ನತ ಸ್ಥಾನದ ಆಕಾಂಕ್ಷಿ ಅಲ್ಲ ಸಿ ಎಂ ಸ್ಥಾನ ಬೇಕು ಅಂತ ಪಟ್ಟಿ ಹಿಡಿದು ಕೂಡಲಿಲ್ಲ ಅದಕ್ಕಾಗಿ ರಾಜಕೀಯನ ಮಾಡಲಿಲ್ಲ ನನಗೆ ಪಕ್ಷ ಯಾವ ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ನಾನು ಮಾಡ್ತೀನಿ ಅನ್ನೋದಕ್ಕೆ ರೆಡಿ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಇದೀಗ ಬಿ ಜೆ ಪಿಗೆ ಸಮರ್ಥ ವಿಪಕ್ಷ ನಾಯಕ ಇಲ್ಲ ಮಾಧುಸ್ವಾಮಿ ಅವ್ರು ಗೆದ್ದುಬಿಟ್ಟಿದ್ದಿದ್ರೆ ಒಳ್ಳೆ ಮಾತುಗಾರಗರು ಒಳ್ಳೆ ಸಂಸತ್ ಪಟು ಒಳ್ಳೆ ವಾಗ್ಮಿ ಕಾನೂನು ಚೆನ್ನಾಗಿ ತಿಳ್ಕೊಂಡವ್ರೆ ಸಿದ್ದರಾಮಯ್ಯ ಅವ್ರಿಗೆ ಕೌಂಟ್ರ್ ಕೊಡೋಕ್ಕೆ ಸರಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು ಗೆದ್ದಿಲ್ಲ ಸಿ ಟಿ ರವಿ ಅವ್ರು ಗೆದ್ದು ಕಂಟೆಂಟ್ ಇಲ್ಲ ಅಂದರು ಮಾತೈತೆ ಗುರು ಏನೋ ಒಟ್ಟಿನಲ್ಲಿ ಬಾಯಿಗೆ ಬಂದಿದ್ದು ಒಡಿತಾ ಇರ್ತಾರೆ ಸಿದ್ದರಾಮುಲ್ಲಾ ಖಾನ್ ಅಂತಾರೋ ಹಿಂದೂ ವಿರೋಧಿ ಅಂತಾರೋ ಇನ್ನೊಂದು ಏನೋ ಒಂದು ಕಾಂಗ್ರೆಸ್ನ ಟೀಕಿಸ್ತಾರೆ ಒಳ್ಳೆ ಮಾತಿದೆ ಅವರಲ್ಲಿ ಆದರೆ ಅವರು ಅಷ್ಟಾಗಿ ಕಾನೂನನ್ನು ತಿಳ್ಕೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ ಒಳ್ಳೆ ಸಂಸತ್ ಪಟುನೋ ಇಲ್ಲೋ ಗೊತ್ತಿಲ್ಲ ಅಟ್ಲೀಸ್ಟ್ ಅವನ್ನ ಟೀಕ್ಸೋಕೆ ಸೀಟ್ ರವಿ ಸೂಕ್ತ ಅನ್ಬೋದಿತ್ತು ಅವರು ಗೆಲ್ಲಿಲ್ಲ ಇಲ್ಲ ಕಾರ್ಜೋಳ ಅವರು ಅನುಭವಿ ರಾಜಕಾರಣಿ ಉತ್ತಮ ವಾಗ್ಮಿ ಅವರು ಗೆಲ್ಲಿಲ್ಲ ಬಿ ಜೆ ಪಿಗೆ ಯಾರನ್ನ ವಿಪಕ್ಷ ನಾಯಕನನ್ನಾಗಿ ಮಾಡಬೇಕು ಅನ್ನೋದೇ ಕನ್ಫ್ಯೂಷನ್ ಸದ್ಯಕ್ಕೆ ಬಸವರಾಜ್ ಅವರು ಇದ್ದಿದ್ದರಲ್ಲಿ ಬೆಟರು ಬಟ್ ಉತ್ತಮ ವಾಗ್ಮಿ ಅಲ್ಲ ಉತ್ತಮ ವಾಗ್ಮಿ ಅಂದ್ರೆ ಏನು ಅಂತ ಕೇಳ್ತೀರಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂವ್ಸ್ ಜಾಸ್ತಿ ಆಗಬೇಕು ಬಸವರಾಜ್ ಬೊಮ್ಮಾಯಿ ಅವ್ರ ಬೈಟಿಗೆ ಜಾಸ್ತಿ ವ್ಯೂಸ್ ಬರೋಲ್ಲ ರವಿ ಅವ್ರಿಗೆ ಬರುತ್ತೆ ಅಂದರೆ ಸರಳ ಭಾಷೆಯಲ್ಲಿ ಹೇಳ್ತಿರೋದು ಉತ್ತಮ ಬುದ್ಧ ಅಂದರೆ ಎಲ್ಲವನ್ನು ತಿಳಿದುಕೊಂಡವನು ಉತ್ತಮ ವಾಗ್ಮಿ ಆಗಿರಲ್ಲ ಉತ್ತಮ ವಾಗ್ಮಿಯ ಬಳಿ ಕಂಟೆಂಟ್ ಇರೋಲ್ಲ ಇವೆರಡೂ ಒಟ್ಟಿಗೆ ಬರಬೇಕು ಅಂದರೆ ತುಂಬ ವಿರಳ ಸಿದ್ದರಾಮಯ್ಯ ಅವರು ನೋಡಿ ಏನು ಹೇಳೋರು ತಿಳ್ಕ ಅವ್ರು ಎಲ್ಲ ಅವ್ರ ಮೆಮೊರಿ ಪವರ್ಗೆ ಯಾರೂ ಸಾಟಿ ಇಲ್ಲ ಸಿದ್ದರಾಮಯ್ಯ ಅವ್ರ ಮೆಮೊರಿ ಪವರ್ಗೆ ನಿಜ ಮಾತ್ರ ನೀವು ಕಾ ಗುಣಿತದಿಂದ ಹಿಡಿದು ಕಲಾಪದವರೆಗೆ ಇಡೀ ದೇಶದ ಇತಿಹಾಸ ರಾಜ್ಯದ ಇತಿಹಾಸ ರಾಜಕೀಯ ಕಾನೂನು ಎಲ್ಲವನ್ನು ಕೂಡ ತಲೆಯಲ್ಲಿ ಅವರು ಒಂಥರ ಹಾಗಾಗಿ ಈ ಬಾರಿ ಸಿದ್ದರಾಮಯ್ಯ ಅವರು ಸಿ ಎಂ ಇರೋದವ್ರನ್ನ ಎದುರಿಸೋದಷ್ಟು ಸುಲಭ ಅಲ್ಲ ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡ್ತಿರುವಾಗ ಬಸವರಾಜ ಬೊಮ್ಮಾಯಿಯವ್ರನ್ನೇ ನೇಮಿಸ್ತಾರಾ ಗೊತ್ತಿಲ್ಲ ಬಟ್ ಅರವಿಂದ್ ಬೆಲ್ಲದ್ ಹೆಸರು ತುಂಬ ದೊಡ್ಡದಾಗಿ ಕೇಳಿ ಬರ್ತಾ ಇದೆ ಅರವಿಂದ್ ಬೆಲ್ಲದ್ ಮಾತು ಕಡಿಮೆ ಕೆಲಸ ಜಾಸ್ತಿ ಹಾಗ ಅಂದ್ಬಿಟ್ಟು ಮಾತಾಡೋಕೆ ಬರಲ್ಲ ಅಂತಲ್ಲ ಅರವಿಂದ್ ಬೆಲ್ಲದವ್ರಿಗಿಂತ ಮುಂಚೆ ಇನ್ನೊಂದು ಮಾತು ಹೇಳಬೇಕಿತ್ತು ಕುಡ್ಚಿ ಪಿ ರಾಜೀವ್ ಒಂದಷ್ಟು ಮಾತಾಡ್ತಾ ಮಾತಾಡ್ತಾ ಅವರು ಕೂಡ ಏನೋ ನಾನು ಮಾತಾಡ್ತೀನಿ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಹೊರಟಿದ್ರು ಚೆನ್ನಾಗಿ ಮಾತಾಡ್ತಿದ್ರು ಕೂಡ ಅವರು ಸೋತದ್ರು ಎಸ್ ಅಗೇನ್ ಬ್ಯಾಕ್ ಟು ಅರವಿಂದ್ ಬೆಲ್ಲದ್ ಅರವಿಂದ್ ಬೆಲ್ಲದ್ ಇದೀಗ ಸ್ವತಃ ತಾವಾಗೆ ಹೇಳಿದ್ದಾರೆ ವಿಪಕ್ಷ ನಾಯಕನ ಸ್ಥಾನವನ್ನು ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅಂತ ಒಂದು ರಾಜಕೀಯ ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಬಗ್ಗೆ ತಮ್ಮ ತಂದೆ ಅವರಿಂದ ಅವರು ತಿಳಿದುಕೊಂಡಿರುವಂಥ ನಾಲೆಡ್ಜ್ ಮತ್ತೊಂದು ಅವರ ವಿದ್ಯಾಭ್ಯಾಸ ಮತ್ತೊಂದು ದೇಶದ ಇತಿಹಾಸ ಎಲ್ಲಕ್ಕಿಂತ ಹೆಚ್ಚಾಗಿ ಡೀಸೆಂಟ್ ಪೊಲಿಟಿಷಿಯನ್ ಕೇವಲ ಡೀಸೆಂಟ್ ಅಂದರೆ ಸೈಲೆಂಟ್ ಅಷ್ಟೇ ಅಲ್ಲ ಅವ್ರಿಗೆಲ್ಲವೂ ಗೊತ್ತು ಬೇರೆ ದೇಶದ ಆಡಳಿತವನ್ನು ನಮ್ಮ ರಾಜ್ಯದ ಆಡಳಿತದ ಜೊತೆ ಕಂಪೇರ್ ಮಾಡಿ ಉದಾಹರಣೆ ಕೊಟ್ಟು ನೀವು ಏನೆಲ್ಲ ಮಾಡಕ್ಕೆ ಹೊರಟಿದ್ದೀರಾ ಎಲ್ಲೆಲ್ಲಿ ಏನೇನಿದೆ ಅದನ್ನು ಈ ರೀತಿ ಮಾಡಿದ್ರೆ ಒಳ್ಳೆಯದು ಅಥವಾ ಬೇರೆ ದೇಶಗಳಲ್ಲಿ ಈ ರೀತಿಯಾಗಿ ಆಗುತ್ತೆ ನೀವು ಮಾಡೋಕ್ಕೆ ಹೊರಟಿರೋ ತಪ್ಪು ಅಂತ ಹೇಳುವಂಥ ಎಲ್ಲ ಅರ್ಹತೆ ಮತ್ತು ವಿದ್ಯೆ ಮತ್ತು ಸಾಮಾನ್ಯ ಜ್ಞಾನ ಅರವಿಂದ್ ಬೆಲ್ಲದವ್ರಿಗೆ ಹೆಚ್ಚಾಗೇ ಇದೆ ಅಂತರೂ ತಪ್ಪಾಗೋದಿಲ್ಲ ಬಟ್ ಒಂದಷ್ಟು ಜನ ಕೇಳಿದರೆ ಅರವಿಂದ್ ಬೆಲ್ಲದವ್ರಿಗೆ ಸರ್ ನೀವು ಸಿ ಎಮ್ ಅಂತ ಪ್ರಾಜೆಕ್ಟ್ ಮಾಡ್ತಿದ್ರು ಈಗ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಿದೆ ಏನು ಬಿ ಜೆ ಪಿಲಿ ಯಾವ ಹುದ್ದೆ ಖಾಲಿಯಾದರೂ ಕೂಡ ನಿಮಗೆ ಬಂದ್ಬಿಡುತ್ತಾ ಅದು ಹೆಸರು ಅಂತ ಏನು ಕೊಟ್ಟರು ನಿಭಾಯಿಸ್ತೀನಿ ಫಾರ್ಮಟ್ ಯಾವುದೇ ಆದ್ರೂ ಆಟಗಾರಂಗೆ ಆಟ ಆಡಬೇಕಷ್ಟೇ ನನಗೆ ಪಕ್ಷ ಯಾವ ಜವಾಬ್ದಾರಿಯನ್ನು ಕೊಟ್ಟರು ನಿಭಾಯಿಸ್ತೀನಿ ಸಿ ಸ್ಥಾನದಲ್ಲಿ ನನ್ನ ಹೆಸರು ಕೇಳಿ ಬಂದಾಗಲೂ ನಾನು ಹಿಗ್ಗಿಲ್ಲ ಅಥವಾ ನಮ್ಮ ಪಕ್ಷ ಇಷ್ಟೊಂದು ಹೀನಾಯ ಸ್ಥಿತಿಯಲ್ಲಿ ಸೋತಾಗಲು ನಾನು ಕೂಗಿಲ್ಲ ಪಕ್ಷದ ಜವಾಬ್ದಾರಿಯನ್ನು ಹೊತ್ತು ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕನಾಗಿ ನಾನು ಮುಂದೆ ಅವಕಾಶ ಕೊಟ್ಟರೆ ನಾನು ಆ ಸ್ಥಾನವನ್ನು ಯಶಸ್ವಿಯಾಗಿ ನಿಭಾಯಿಸೋಕೆ ಸಿದ್ಧ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಎಸ್ ವೀಕ್ಷಕರೇ ಪಕ್ಷವನ್ನು ಬಿಟ್ಬಿಡಿ ಪಕ್ಷ ಅತೀತವಾಗಿ ನೋಡಿದ್ರೆ ಇಂಥ ಜನಪ್ರತಿನಿಧಿಗಳು ರಾಜ್ಯದ ಅಭಿವೃದ್ಧಿಗೆ ಸಹಕಾರಿ ವೀಕ್ಷಕರೇ ನಿಮ್ಮ ಪ್ರಕಾರ ಅರವಿಂದ್ ಬೆಲ್ಲದ್ ವಿರೋಧ ಪಕ್ಷದ ನಾಯಕರಾದರೆ ಸೂಕ್ತನ ಅಥವಾ ಬಸವರಾಜ ಬೊಮ್ಮೆಯವರು ಮಾಡಬೇಕಾ ಅಥವಾ ಇನ್ಯಾರನವರು ಮಾಡಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ